ಸಮಸ್ತೆ ವೀಕ್ಷಕರಿಗೆ ಜಿ ಟಿವಿ ಕನ್ನಡಗೆ ಸ್ವಾಗತ. ನಾನು ವಿದ್ಯಾಶ್ರೀ. ವಿಜಯಪುರದ ತಾಯಿ ಮತ್ತು ಮಕ್ಕಳ ಜಿಲ್ಲಾಸ್ಪತ್ರೆಯ ಪ್ರತಿ ವೈದ್ಯರನ್ನ ವಿಚಾರಣೆ ಮಾಡಲಾಗುತ್ತಿದೆ ಎಂದು ಎಸಿ ಬಲರಾಮ್ ಲಮಾಣಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವೈದ್ಯನನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಮಾಡುತ್ತೇವೆ. ಈಗಾಗಲೇ ಡಿಸಿ ದಾನಮ್ಮನವರು ಹೇಳಿದಂತೆ 48 ಗಂಟೆಯಲ್ಲಿ ಬಾಣಂತಿಯರ ಸಮಸ್ಯೆಯ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿ ಜಿಲ್ಲಾಡಳಿತಕ್ಕೆ ನೀಡಲಾಗುತ್ತದೆ. ಅಲ್ಲದೆ ಈ ಘಟನೆಗೆ ಏನೇನು ಸಮಸ್ಯೆ ಆಗಿದೆ ಎನ್ನುವುದನ್ನು ಕಾರಣ ಪಡೆದುಕೊಳ್ಳಬೇಕಾಗಿದೆ. ತದನಂತರ ಡಿಸಿ ಅವರು ಮುಂದಿನ ಕ್ರಮ ತೆಗೆದುಕೊಳ್ಳುತ್ತಾರೆ. 8ನೇ ತಾರೀಕಿಂದ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಸಿಸೇರಿಯನ್ ಆದ ನಂತರ ಏನು ಸೋಂಕು ಬಂದಿದೆ ಅನ್ನೋದು ಮಾಹಿತಿ ಬಂತು. ಅದು ಗೊತ್ತಾಗಿದೆ. ಗೊತ್ತಾದ ನಂತರ ಭೇಟಿ ಕೊಟ್ಟ ಮೇಲೆ ಸಮಸ್ಯೆ ಆಗಿದೆ ಅನ್ನೋದು ತಮ್ಮ ಮೇಲೆ ಮುಖಾಂತರ ಗೊತ್ತಾಗ್ತದೆ. ಡಿ ಸಿ ಸರ್ ನಿನ್ನೆ ಆರ್ಡರ್ ಮಾಡಿದ್ರು ನನಗೆ, ಎ ಸಿ ಬಲರಾಮ್ ಲಮಾಣಿ, ಆರ್ ಸಿ ಎಚ್ ಓ ಮತ್ತು ಬಿ ಎಚ್ ಓ ಅವರಿಗೆ ಸೇರಿ ಒಂದು ಕಮಿಟಿ ಮಾಡಿ ಇದಕ್ಕೆ ಏನು ಕಾರಣ ಅನ್ನೋದನ್ನು ನೀವು ಫೈಂಡ್ ಮಾಡಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ನಾವು 3 ಜನ ಇಲ್ಲಿ ಬಂದಿದ್ದೀವಿ. ಈಗ ನಾವು ಅದನ್ನು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಪ್ರತಿ ಡಾಕ್ಟರ್ಸನ್ನು ಕರೆದು ಇಲ್ಲಿ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾ ಇದ್ದೀವಿ. ಯಾಕೆ ಇದು ಘಟನೆ ಆಗಿದೆ, ಇದು ಸಡನ್ ಆಗಿ ಯಾಕೆ ರೈಸ್ ಆಗಿದೆ ಅನ್ನೋದನ್ನು ನಾವು ಕಾರಣ ಹುಡುಕಾಡಿ ಅದಕ್ಕೆ ಏನು ಕಾರಣ ಇತ್ತು ಅನ್ನೋಂಥ ಒಂದು ಡಿಟೇಲ್ ವರದಿಯನ್ನು ನಾವು ಇವತ್ತು ಸಾಯಂಕಾಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾಳೆ ಅಷ್ಟೊತ್ತಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಡಿ ಸಿ ಸರ್ಗೆ. ಆ ವರದಿ ಸಬ್ಮಿಟ್ ಮಾಡಿದ ಮೇಲೆ ಡಿ ಸಿ ಸರ್ ಅದು ಮುಂದಿನ ಕ್ರಮ ಕೈಗೊಳ್ತಾರೆ. ಅಲ್ಲದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಗೀತಾಂಜಲಿ ಪಾಟೀಲ್ ಅವರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರ ಸಮಸ್ಯೆಯನ್ನ ವಿಚಾರಿಸಿ ಅವರಿಗೆ ಬ್ರೆಡ್ ಹಾಗೂ ಬಿಸ್ಕಿಟ್ ಅನ್ನ ನೀಡಿ ಸಾಂತ್ವನ ಹೇಳಿದ್ದಾರೆ. ತದನಂತರ ವೈದ್ಯಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅದು ಅಲ್ಲೇ ಕರ್ಬಂತಾರ, ಅದು ಬಿಟ್ಟು ಈ ತರ ಮಾಡ್ಯಾರ ಅಂದ್ರೆ ಇದು ಪೂರ ಚಿಕ್ಕಾರ ಐತಿ ನೋಡ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಚಿಕ್ಕಾರ ಅಲ್ಲಿ ಅಲ್ಲ, ಅವ್ರು ತಾರಾಣಿ ಯೂಸ್ ಮಾಡಿಲ್ಲ ಕರೆಕ್ಟ್ ಆಗಿ. ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಇದು ಜಿ ಟಿವಿ ಕನ್ನಡದ ಕೊಡುಗೆ.